ಕಾರ್ಯಾಚರಣೆ ನಡೆಸುವುದನ್ನು ಸುಪ್ತ ಜಾಲಮುಖಿ ಎನ್ನುತ್ತೇವೆ. ಸುಪ್ತ ಜಾಲಮುಖಿ ಅಂತಂದ್ರೆ ಇವು ಒಮ್ಮೆ ಪುರಾತನ ಕಾಲದಲ್ಲಿ ಸ್ಫೋಟಿಸಿ ಮತ್ತೆ ಕಾರ್ಯಾಚರಣೆ ನಡೆಸಿದರೆ ಇವುದನ್ನು ಸುಪ್ತ ಜಾಲಮುಖಿ ಎನ್ನುತ್ತೇವೆ. ಜಾಲಮುಖಿ ಉಂಟಾದಾಗ ಪ್ರಮುಖವಾಗಿ ಮೂರು ವಸ್ತುಗಳು ಹೊರಬಿಡುತ್ತವೆ. ಘನ, ದ್ರವ, ಅನಿಲ ವಸ್ತುಗಳಾದ ಲಾವಾರಸ, ಬೂದಿ, ಜಲಜನಕ, ಇಂಗಾಲದ ಡೈಆಕ್ಸೈಡ್, ಜ್ವಾಲಾಮುಖಿ ಗುಂಡುಗಳು, ಕಿಟ್ಟು ಧೂಳು, ಇನ್ನು ಮುಂತಾದ ವಸ್ತುಗಳು ಹೊರಬೀಳುತ್ತವೆ. ರಾಸಾಯನಿಕ ವಸ್ತುಗಳು ಇದರಿಂದ ಹೊರಬೀಳುವುದರಿಂದ ಪರಿಸರವು ಕೂಡ ಮಲಿನವಾಗುತ್ತೆ, ವಾಯುವು ಕೂಡ ಮಲಿನವಾಗುತ್ತೆ. ಈಗ ನಾನು ಪೊಟ್ಯಾಸಿಯಂ ಪರ್ಮಾಂಗನೇಟ್ ಮತ್ತು ಗ್ಲಿಸರಿನ್ ಅನ್ನು ಬಳಸಿಕೊಂಡು ಜಲಮುಖಿ ಹೇಗೆ ಉಂಟಾಗುತ್ತೆ ಅನ್ನೋದನ್ನು ತಿಳಿಸಿಕೊಡ್ತೀನಿ. ಪೊಟ್ಯಾಸಿಯಂ ಪರ್ಮಾಂಗನೇಟ್ ಹಾಕಿ ಜ್ವಾಲಾಮುಖಿ